ಇವರೆಲ್ಲ ಪ್ರಕಾರ ನಿಮ್ಮ ಇಂಜಿನಿಯರಿಂಗ್ ಕಾಲೇಜು ಇವ್ರು ಹೇಳ್ತಾ ಇರೋದು ಬಹಳ ಪಾರದರ್ಶಕವಾಗಿ ಅತ್ಯಂತ ಅದ್ಭುತವಾದಂಥ ನಡೀತಾ ಇದೆ ಅಂತ ಹೇಳಿ. ಇದಕ್ಕೆ ಉತ್ತರ ಕೊಡ್ರಿ ಕಾಮಡಿಕೆಗೆ. ಕಾಮಡಿಕೆ ಅವ್ರು ಬರೆದವರಲ್ಲ, ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ. ಅದನ್ನು ಎಲ್ಲಿ ಕೊಡಬೇಕಿತ್ತು, ಎಲ್ಲಿ ಕೊಡಬೇಕಿತ್ತು, ಯಾರಿಗೆ ಕೊಡ್ಬೇಕು, ಯಾರು ಜವಾಬ್ದಾರಿ? ಅಡ್ಮಿಷನ್ ರೆಗ್ಯುಲೇಷನ್ ಕಮಿಟಿ ಕೊಡ್ಬೇಕು. ಇವತ್ತು ಅಡ್ಮಿಷನ್ ರೆಗ್ಯುಲೇಷನ್ ಕಮಿಟಿ ಕೊಡ್ಬೇಕು ಜವಾಬ್ದಾರಿ. ಈ ಬಿಲ್ ಕೊಡಿದಿರ ಸ್ವಾಮಿ, ಇಲ್ಲಿ ಅಧ್ಯಕ್ಷರೇ ಬಿಲ್ ಕೊಡಿದಿರ ನೀವ್ ಯಾಕೆ ಅಧ್ಯಕ್ಷರೇ? ಇದೇನು ನೀವು ಮಾತಾಡಾಯ್ತಲ್ಲಪ್ಪ, ಕೂತ್ಕಪ್ಪ ಇಲ್ಲಿ ನೀವು ಮಾತಾಡಾಯ್ತಲ್ಲ. ನಾವೇನು ಇಲ್ಲಿ ಓಡಿಸ್ ಇಲ್ಲಿ ಅಧ್ಯಕ್ಷರೇ ಹೇಳಿದ್ರು, ಯಾರೋ ಅಡ್ವೊಕೇಟ್ ಜನರಲ್ದು ಎಲ್ಲರದು ಒಪಿನಿಯನ್ ಹೇಳಿದ್ರಲ್ವಾ, ಮೂಲ ಟ್ರಸ್ಟ್ನ ಆಬ್ಜೆಕ್ಟ್ ಏನಿದೆ ಅದಕ್ಕೆ ಧಕ್ಕೆ ಬರಬಾರ್ದು ಅಂತಕ್ಕಂಥದ್ದನ್ನೇ ಪ್ರತಿಯೊಂದು ಇದರಲ್ಲಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ, ಇಲ್ಲಿ ಕಾಮಡಿಕೆದು ಬಂದಿರತಕ್ಕಂಥದ್ದು ವರದಿ ನಿಮ್ಮ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ಗೆ ಕೊಟ್ಟವ್ರೆ. ಈ ಬಿ ಎಂ ಎಸ್ ಕಾಲೇಜ್ನ ಯಾವ ಒಂದು ಅಲಾಟೆಡ್ ಸೀಟ್ ಎಷ್ಟು, ನಾಟ್ ರಿಪೋರ್ಟೆಡ್ ಎಷ್ಟು, ರಿಪೋರ್ಟೆಡ್ ಎಷ್ಟು, ಪ್ರತಿ ವರ್ಷ ಪ್ರತಿ ವರ್ಷ ಕಳೆದ 2020, 2019, 2018 ಕೊಟ್ಟಿದ್ದಾರೆ. ಅಧ್ಯಕ್ಷರೇ ಅಧ್ಯಕ್ಷರೇ ದಯವಿಟ್ಟು ದಯವಿಟ್ಟು ಇಲ್ಲಿ ಈ ಒಂದು ವಿಷಯದಲ್ಲಿ ನಾನು ಇವತ್ತೇನು ಕೆದಕಿದ್ದೇನೆ ಅದೇನೋ ಒಂದು ಹೇಳಿದ್ರು ಈಗಟ್ಟನ ವಿಷಯದಲ್ಲಿ ಇಲ್ಲಿಟ್ಟಿದ್ದೇನೆ. ನಿಮ್ಮ ಬಿ ಜೆ ಎಸ್ ಕ್ಲಬ್ಬು, ನಿಮ್ಮ ಕೆ ಜೆ ಎಸ್ ಕ್ಲಬ್ಬು, ಯಾವ ನಿಮ್ಮ ಗಾಲ್ಫ್ ಕ್ಲಬ್ ಇದೆಯಲ್ಲ, ಯಾವ ಇಲ್ಲಿ ಅಲ್ಲಿ ಯಾವ ಖಾಸಗಿ ಅಲ್ಲ. ನಾನು ಹೇಳೋದು ಕೇಳಬೇಕು ಅಧ್ಯಕ್ಷರೇ, ನಾನು ಕಾನೂನು ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಈಗಲ್ಟನ್ನ ವಿಷಯದಲ್ಲಿ 4 ಜಡ್ಜಸ್, 4 ಡಿ ಸಿಗಳು, 4 ರೀತಿ ಆದೇಶ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆಯಾ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.